ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಕಿಚನ್ಗೆ ಹಾಗೆ ಹೋಮ್ ಡೆಕೋರ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನು ಮೀಶೋ ಇಂದ ಪರ್ಚೇಸ್ ಮಾಡಿದ್ದೀನಿ. ಸೊ ಅದೆಲ್ಲ ಯಾವುದೆಲ್ಲ ಪ್ರಾಡಕ್ಟ್ಸ್ ತಗೊಂಡಿದ್ದೀನೋ ನಾನು ಒಂದೊಂದಾಗೆ ಈಗ ತೋರಿಸ್ತೀನಿ. ಹಾಗೆ ನಾನು ತಗೊಂಡಿರುವಂಥ ಪ್ರಾಡಕ್ಟ್ಸ್ನ ಕೋಡ್ ಇದೆಯಲ್ವಾ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೂ ಕೂಡ ಬೇಕು ಅಂದರೆ ಆ ಕೋಡ್ನ ಯೂಸ್ ಮಾಡಿಕೊಂಡು ಆ ಪ್ರಾಡಕ್ಟ್ನ ಸರ್ಚ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆ ಮೀಶೋ ಇಂಡಿಯಾ ಫೇವ್ರೆಟ್ ಆ್ಯಪ್ ಆಗಿದೆ. ಏಕೆಂದ್ರೆ ಮೀಶೋನಲ್ಲಿ ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಆಲ್ರೆಡಿ ಇದನ್ನ 1 ಕೋಟಿಗಿಂತ ಹೆಚ್ಚು ಜನರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ 60 ಲಕ್ಷಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಗಳಿವೆ. ಹಾಗೆ ಇವಾಗ ಮೀಶೋನಲ್ಲಿ ಮಹಾ ಇಂಡಿಯನ್ ದಿವಾಲಿ ಸೇಲ್ ಅಂತ ಒಂದು ಸೇಲ್ ಬಂದಿದೆ. ಈ ಸೇಲ್ ಬಂದ್ಬಿಟ್ಟು ಅಕ್ಟೋಬರ್ 21ರಿಂದ ಅಕ್ಟೋಬರ್ 23ನೇ ತಾರೀಕುವರೆಗೂ ಇರುತ್ತೆ. ಇದರಲ್ಲಿ ಅಪ್ ಟು 70% ವರೆಗೂ ನಿಮ್ಗೆ ಡಿಸ್ಕೌಂಟ್ ಸಿಗಬಹುದು. ಅದರ ಜೊತೆಗೆ ನಿಮ್ಗೆ 1.5 ಕೋಟಿಯಷ್ಟು ಬೆಲೆ ಬಾಳುವ ಮೀಶೋ ಕ್ರೆಡಿಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಈ ಸೇಲ್ ಮುಗಿಯೋದ್ರೊಳಗಡೆ ನೀವು ಕೂಡ ಆರ್ಡರ್ ಮಾಡಿ. ಸೊ ಈಗ ಬನ್ನಿ, ನನ್ನ ಹತ್ರ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇದೆ, ಅಂದ್ರೆ ನಾನು ಕಿಚನ್ಗೆ ಹಾಗೆ ಹೋಮ್ ಡೆಕೋರ್ಗೆ ಏನೆಲ್ಲ ಪ್ರಾಡಕ್ಟ್ಸ್ ನ ತರಿಸಿದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ತರಿಸಿರೋವಂಥದ್ದು ಟೀ ಲೈಟ್ ಸ್ಟ್ಯಾಂಡ್ ಗ್ಲಾಸಸ್ ಅಂತ ಇದರ ಹೆಸರು. ಇದು ಬಂದ್ಬಿಟ್ಟು ನಾವು ನೈಟ್ ಟೈಮ್ ಪಾರ್ಟೀಸ್ಗಾಗಿರ್ಬೋದು ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ, ಸೊ ಆ ಥರ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು. ಇನ್ನೇನು ದೀಪಾವಳಿ ಬಂತಲ್ವಾ, ಸೊ ಇದರಲ್ಲಿ ಈ ರೀತಿಯಾಗಿ ನಾವು ಕ್ಯಾಂಡಲ್ಸ್ನ ಇಡೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನಾನು ಆಲ್ರೆಡಿ ಚಿನಿಮಾ ಬರ್ತ್ಡೇಗೆ ಡೆಕೋರೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಆ ವ್ಲಾಗ್ನ ಒಂದು ಸಲ ನೋಡ್ಕೊಂಡು ಬನ್ನಿ. ಆ್ಯಕ್ಚುಲಿ ಇದು 3 ಪೀಸ್ ಬರುತ್ತೆ, ನನಗೆ ಒಂದು ಎಕ್ಸ್ಟ್ರಾ ಪೀಸ್ ಬಂದಿದೆ. ನಾರ್ಮಲಾಗಿ 3 ಪೀಸ್ ಬರೋದು, ಸೊ ಅದು ಎಕ್ಸ್ಟ್ರಾ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಸೊ ಅದಕ್ಕೇನು ಚಾರ್ಜ್ ಮಾಡಿಲ್ಲ, ನಾನು ಅಮೌಂಟ್ ಏನಿದೆ ಅದಷ್ಟೇ ಪೇ ಮಾಡಿದ್ದೀನಿ. ಮತ್ತು ನೀವು ಆರ್ಡರ್ ಮಾಡುವಾಗ 4 ಪೀಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ನನಗೆ ಇನ್ನೊಂದು ಇದರ ಶೇಪ್ ತುಂಬ ಇಷ್ಟ ಆಯಿತು. ನೋಡಲಿಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಪುಟ್ಟದಾಗಿಲ್ಲ ಇದೆ ಅಲ್ವಾ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಒಂದೇ ಥರ ಡಿಸೈನ್ ತೊಗೊಂಡಿಲ್ಲ, ಈ ಥರ ಬೇರೆ ಬೇರೆ ಡಿಸೈನ್ಸ್ ಬಂದಿದೆ ನನಗೆ. ಆ್ಯಂಡ್ ನಾವು ಇದನ್ನು ಶೋಕೇಶಲ್ಲಿ ಇಡಬಹುದು, ಅಂದರೆ ಮಾರ್ನಿಂಗ್ ಟೈಮ್ನಲ್ಲಿ, ನೈಟ್ ಟೈಮ್ನಲ್ಲಿ ಪಾರ್ಟೀಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಸಾಕಷ್ಟು ರೀತಿಯಾಗಿ ನಾವು ಈ ಗ್ಲಾಸಸ್ನ ಯೂಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಡೆಕೋರೇಟಿಂಗ್ ಲೈಟ್ಸ್ ತೊಗೊಂಡಿದ್ದೀನಿ. ಈ ಲೈಟ್ಸ್ನ ನೋಡಿ, USB ಕೇಬಲ್ ಕೂಡ ಕೊಟ್ಟಿದ್ದಾರೆ. USB ಕನೆಕ್ಟ್ ಮಾಡ್ಬೋದು, ಅಂದರೆ ನಾವು ಯಾವುದಾದ್ರೂ ಕಂಪ್ಯೂಟರಿಗೋ ಆ ಥರ ಕನೆಕ್ಟ್ ಮಾಡ್ಕೋಬೋದು, ಲ್ಯಾಪ್ಟಾಪ್ಗೂ ಕನೆಕ್ಟ್ ಮಾಡಿಕೊಂಡು ಲೈಟ್ಸ್ನ ಯೂಸ್ ಮಾಡ್ಬೋದು. ನಾನು ಈ ಲೈಟ್ಸ್ನ ವಾರ್ಮ್ ಕಲರ್ನಲ್ಲಿ ತೊಗೊಂಡಿದ್ದೀನಿ. 50 LED ಲೈಟ್ಸ್ ಇರುತ್ತೆ. ಹಾಗೆ 5 ಮೀಟರ್ಸ್ ಉದ್ದ ಇರುತ್ತೆ ಇದರ ಲೈಟ್ಸ್ನ ಲೆಂತ್ ಬಂದುಬಿಟ್ಟು. ಬಟ್ ಇದರಿಂದ ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡಿದ್ರೆ ಅಂತೂ ತುಂಬಾ ಹೈಲೈಟ್ ಆಗಿರುತ್ತೆ. ಸೊ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನೋಡಿ, ಬ್ಯಾಟ್ರೀಸ್ ಕೂಡ ಹಾಕ್ಕೋಬೋದು. ನೀವೊಂದು ವೇಳೆ USB ಕನೆಕ್ಟ್ ಮಾಡೋಕ್ಕಿಲ್ಲ ಅಂದರೆ ಬ್ಯಾಟ್ರೀಸ್ ಕೂಡ ನೀವು ಹಾಕ್ಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಫೈರೀಸ್ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೋಡ್ತಾ ಇದ್ದೀನಿ, ಒಂದು ಒಳ್ಳೆ ಪ್ಲೇಸ್ನಲ್ಲಿ ನೋಡಿಬಿಟ್ಟು ಇದನ್ನು ಫಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. 6 ಪೀಸ್ ಕೊಟ್ಟಿರ್ತಾರೆ. ಸೊ ಜೊತೆಗೆ ನಮಗೆ ಏನು ಅಂದರೆ ಸ್ವಲ್ಪ ಗಮ್ ಕೂಡ ಕೊಟ್ಟಿರ್ತಾರೆ, ಫೆವಿಕ್ವಿಕ್. ಅದನ್ನಿಂದ ನಾವು ವಿಂಗ್ಸ್ನ ಹಚ್ಚಬೇಕು, ಅಂದರೆ ರೆಕ್ಕೆಗಳಿದೆ ಅಲ್ವಾ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಮ್ ಹಚ್ಚಿಬಿಟ್ಟು ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿರುತ್ತೆ, ಚೆನ್ನಾಗಿದೆ ನೋಡಲಿಕ್ಕೆ. ಆ್ಯಂಡ್ ಇದು ಒಂಥರ ಹೆಂಗಿದೆ ಅಂದರೆ ರಬ್ಬರ್ ಗೊಂಬೆ ಥರ ಇದೆ, ಪ್ಲಾಸ್ಟಿಕ್ ಅಲ್ಲ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡಿ, ಈ ಥರ ಗಮ್ ಇರುತ್ತೆ, ಫೆವಿಕ್ವಿಕ್ ಕೊಟ್ಟಿರ್ತಾರೆ. ನೀವು ಅದನ್ನು ಹಚ್ಚಿಬಿಟ್ಟು ವಿಂಗ್ಸ್ನ ಇಟ್ಟರೆ ಆಯಿತು. ಈ ರೀತಿಯಾಗಿರುತ್ತೆ. ಇದನ್ನು ನೀವು ನಿಮ್ಮ ಗಾರ್ಡನಲ್ಲಿ ಇಡ್ಬೋದು, ಅಥವಾ TV ಇಡ್ತೀರಲ್ವ, ಸೊ ಶೋಕೇಶಲ್ಲಿ ಇಟ್ಕೋಬೋದು. ಅಥವಾ ಮನೇಲಿ ಪ್ಲ್ಯಾಂಟ್ಸ್ ಇತ್ತು ಅಂದರೆ ಅದ್ರ ಸುತ್ತಲೂ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ವ ಆ ರೀತಿ ಸುತ್ತಲೂ ಇಡೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಕೂಡ ಅಂದರೆ ನಮ್ಮ ಮನೇಲಿ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಸೊ ಅದರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಟ್ಟ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ನಾನು ಕಿಚನ್ಗೆ ಅಂತ ಹೇಳಿ ಮ್ಯಾಟ್ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ತಗೊಂಡಿದ್ನಲ್ವ, ಅದು ನನಗೆ ಕಲರ್ ಅಷ್ಟಾಗಿ ಲೈಕ್ ಆಗಲಿಲ್ಲ. ಸೊ ಇದು ಒಂದು ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಕಲರ್ನಲ್ಲಿ ಬರುತ್ತೆ. ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ, ತುಂಬ ಅಗ್ಲನೂ ಇಲ್ಲ. ಅಂದರೆ ಆರಾಮಾಗಿ ಕಿಚನ್ಗೆ ಇಷ್ಟಿದ್ರೇ ಸಾಕು, ತುಂಬ ಅಗ್ಲ ಇದ್ದರೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ಪಿಕ್ ಕಾಣಿಸ್ತಾ ಇದೆಯಲ್ವ, ಕಿಚನಲ್ಲಿ ಆ ರೀತಿ ಹಾಕಿದ್ರೆ ಆ ಥರ ಇರುತ್ತೆ. ಇದರಲ್ಲೇ ನಿಮಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ, ಡಬಲ್ ಕಲರ್ನಲ್ಲಿ. ಬಟ್ ನಾನಿಲ್ಲ, ಒಂದೇ ಕಲರ್ನಲ್ಲೇ ತೊಗೊಂಡಿದ್ದೀನಿ. ಇದೇ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ನನ್ನ ಕಿಚನ್ಗೆ. So idu tagondidine. Other next ನಾನು ಇಲ್ಲಿ ಒಂದು ಮ್ಯಾಗಝಿನ್ ರ್ಯಾಕ್ ತಗೊಂಡಿದ್ದೀನಿ. So ಇದರಲ್ಲಿ ನಾನೇನು ಯಾವ ಪ್ಲಾಂಟ್ಸ್ ಇಡಬೇಕು ಅಂತ ಏನು ಡಿಸೈಡ್ ಮಾಡಿಲ್ಲ. So ಇಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು. ಇದು ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಆ ಜಾಗದಲ್ಲಿ. ಅದಕ್ಕಾಗಿ ಈ ರೀತಿ ಪುಟ್ ಪುಟ್ ಪ್ಲಾಂಟ್ಸ್ ತರೋಣ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ವುಡ್ ಬಂದ್ಬಿಟ್ಟು. ಬಟ್ ಏನು ಅಂದ್ರೆ ಸ್ವಲ್ಪ ಏನು ಸೈಜ್ ಕಡಿಮೆ ಇದೆ ಅಷ್ಟೇ. ಇನ್ನು ನೆಕ್ಸ್ಟ್ ನಾನು 5 ಲೇಯರ್ ರ್ಯಾಕ್ ತಗೊಂಡಿದ್ದೀನಿ. ಸೊ ಈ ರ್ಯಾಕ್ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ಫ್ರಿಡ್ಜ್ ಪಕ್ಕದಲ್ಲಿ ಸ್ವಲ್ಪ ಜಾಗನ ಅಡ್ಜಸ್ಟ್ ಮಾಡಿಬಿಟ್ಟು ಸೊ ನಮಗೆ ಏನೆಲ್ಲ ಬೇಕು ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಚಟ್ನಿ ಪುಡಿಗಳಾಗಿರ್ಬೋದು, ವಾಟರ್ ಬಾಟಲ್ಸ್, ಸೊ ಇವೆಲ್ಲವೂ ಇದರಲ್ಲಿ ಇಡಿಸ್ಬಿಡತ್ತೆ ಆರಾಮಾಗಿ. ನೋಡಿ, ಸ್ಪೇಸ್ ಕೂಡ ತುಂಬ ಬೇಕಾಗೋದಿಲ್ಲ. ಕೆಳಗಡೆ ವೀಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಜಸ್ಟ್ ಈ ರೀತಿ ಒಂದು ಮೂಲೆಯಲ್ಲಿ ಇಟ್ಟರೆ ಆಯಿತು. ಅಂದರೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಇದರಲ್ಲೇ ಇಡಿಸುತ್ತೆ. ತುಂಬಾ ಸ್ಪೇಸ್ ತುಂಬಾ ಸೇವ್ ಆಗುತ್ತೆ ನನಗಂತೂ. ಆ್ಯಂಡ್ ಹಾಗೆ ನಿಮಗೆ ಇನ್ನೂ ರ್ಯಾಕ್ಸ್ ಬೇಡ ಅಂದ್ಕೊಂಡ್ರೆ, ಒಂದು ವೇಳೆ 3 ರ್ಯಾಕ್ಸ್ ಬೇಕು ಅಂದರೆ ಇದನ್ನು ತೆಗೆದುಬಿಟ್ಟು ಎತ್ತಿಡ್ಬೋದು. ಅಥವಾ ನಿಮ್ಗೆ ಬರೀ 3 ರ್ಯಾಕ್ಸೇ ಬೇಕು ಅಂತ ಅಂದರೆ ಅದು ಕೂಡ ಆಪ್ಷನ್ ಇದೆ, ನೀವು ನೋಡಿ ತಗೊಳ್ಳಿ. ಆ್ಯಂಡ್ ಹಾಗೆ ಇದನ್ನು ಕಿಚನಲ್ಲಿ, ಬಾತ್ರೂಮ್ನಲ್ಲಿ, ಸೊ ಎಲ್ಲ ಜಾಗದಲ್ಲೂ ಇಡೋಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಸೊ ನನಗಿದು ತುಂಬ ಇಷ್ಟ ಆಯಿತು, ತುಂಬ ಹೆಲ್ಪ್ಫುಲ್ ಕೂಡ ಆಯಿತು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ತರಿಸ್ಕೊಂಡಿರುವಂತಹ ಪ್ರಾಡಕ್ಟ್ಸ್ ಗಳು ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ನೀವು ಯಾವ್ದಾದ್ರು ಬೈ ಮಾಡಬೇಕು ಅಂದ್ರೆ ಆ ಪ್ರಾಡಕ್ಟ್ಸ್ ನ ಕೋಡ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಕೋಡ್ ನ ಹಾಕಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಹಾಗೆ ನೀವು ಹೇಗೆ ಆರ್ಡರ್ ಮಾಡಬೇಕು, ಹೇಗೆ ರಿಟರ್ನ್ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ನೀವು ನೋಡಿಲ್ಲ ಅಂದ್ರೆ ನಮ್ಮ ಹಿಂದಿನ ಮೀಶೋ ವಿಡಿಯೋಸ್ನ ಒಂದ್ಸಲ ಹೋಗಿ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.